ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇ, ನನಗೆ ಜಾಸ್ತಿ ಮಾತಾಡಕ್ಕ ಬರೋದಿಲ್ಲ. ಫಸ್ಟು ನಾನು ನಿರ್ಮಾಪಕರಾಗಕ್ಕೆ ನಮ್ಮ ತಂದೆ ಸಂದೇಶ್ ನಾಗರಾಜ್ ಕಾರಣ. ಸೊ ಐ ಥ್ಯಾಂಕ್ ಮೈ ಡ್ಯಾಡ್. ಇವತ್ತು ಬರಬೇಕಾಗಿತ್ತು, ಅವ್ರು ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಅವರು ಈ ಪ್ರೆಸ್ ಮೀಟ್ ಮಾಡೋದಕ್ಕೆ ಅವರೇ ಕಾರಣ. ನಾನು ಸಿನಿಮಾದಿ ಫಸ್ಟ್ ಪೂಜೆ ಆದ ತಕ್ಷಣ ನಾನು ಪ್ರೆಸ್ ಮಾಡ್ತೀನಿ, ಪ್ರೆಸ್ ಇಲ್ಲದೆ ನನ್ನ ಸಿನಿಮಾನೂ ಇಲ್ಲ ಅಂತಾರೆ. ಸೊ ಇದು ಟೆಕ್ನಿಕಲಿ ಒಂದು ಸ್ವಲ್ಪ ಲೇಟ್ ಆಯಿತು ನಾವು ಪ್ರೆಸ್ ಮೀಟ್ ಮಾಡೋದು. ಇವತ್ತು ವಯಸ್ಸದೆ ಬಂದ ಭಾಗ್ಯ ಎಲ್ಲ ದಿಗ್ಗಜರು ಇಲ್ಲಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಫಾದರ್ ಆ್ಯಂಡ್ ಶಿವಣ್ಣ. ನಮ್ಮ ಸಂಸ್ಥೆಗೆ ಲಕ್ಕಿ ಹೀರೋ ಅಂತಲೇ ಹೇಳ್ಬೋದು. ನಾವು ಮಾಡಿರೋ ಎರಡು ಸಿನಿಮಾನೂ ಸೂಪರ್, 100 ಡೇಸ್ ಹೋಗಿದೆ, ತುಂಬ ದುಡ್ಡು ಮಾಡಿದೆ. ಅದೇ ಥರ ತಿಳ್ಕೊಂಡಿದ್ದೀನಿ ಇದನ್ನು ಹಾಕ್ಬೋದು ಅಂತ ನಿಮ್ಮ ಆಶೀರ್ವಾದದಿಂದ. ಆಮೇಲೆ ನಾವು ಮಾಡಿದ್ದೇ ಫಸ್ಟ್ ಬೇರೆ ಥರ, ಈಗ ಇದು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಸಿನಿಮಾ ಅಂದರೆ ಕತೆ ದೊಡ್ಡದಾಗಿದ್ದರೆ ಅದು ದೊಡ್ಡ ಸಿನಿಮಾ ಆಗುತ್ತೆ, ಪಿಕ್ಚರ್ ಹಿಟ್ ಆದರೆ. ಸೊ ಅದರಿಂದ ಶ್ರೀನಿ ಅವ್ರ ಮೇಲೆ ತುಂಬ ಭರವಸೆ ಇಟ್ಟು ಮಾಡ್ತಾ ಇದ್ದೀವಿ. ಎಲ್ಲ ಆರ್ಟಿಸ್ಟು ಎಲ್ಲರೂ, ಶಿವಣ್ಣ ಅವರಂತೂ ತುಂಬ ಖುಷಿಯಾಗಿದ್ದಾರೆ. ಜಾಯ್ನ್ ಅವರು, ಅನುಪಮ್ ಖೇರ್ ಕೂಡ ಇವತ್ತಿಂದ ಜಾಯ್ನ್ ಆಗಿದ್ದಾರೆ. ಥ್ಯಾಂಕ್ಸ್ ಫಾರ್ ಅನುಪಮ್ ಖೇರ್ ಆ್ಯಂಡ್ ಜೈರಾಮ್ ಸರ್. ಶಿವಣ್ಣ ಅವ್ರು ನಾವು ಎಷ್ಟು ಹೇಳಿದ್ರು ಅದು ಮುಂದುಗಡೆ ಹೇಳ್ದಂಗೆ ಆಗ್ತದೆ. ನನಗೆ ಒಂಥರ ಅವರು ನಮ್ಮ ತಂದೆ ಬಿಟ್ಟರೆ ನನಗೆ ಅವರೇ ನನಗೆ ತಂದೆ ಅಂತ ಹೇಳ್ಬೋದು. ಈಗ ಎಲ್ಲ ಥರನೂ ನಮ್ಮದು ತಪ್ಪು ರೈಟ್ ರಾಂಗ್ ಎಲ್ಲ ಅವರೇ ತಿಂತಾರೆ, ಅವರೇ ನಿಂತ್ಕೊಂಡು ಎಲ್ಲನೂ ಇಲ್ಲಿ ಸರಿಪಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಸದ್ಯದಲ್ಲಿ ಈಗ ಮತ್ತೆ ನೆಕ್ಸ್ಟ್ ಶೆಡ್ಯೂಲ್ಡು April 15th ಆಮೇಲೆ ಸ್ಟಾರ್ಟ್ ಆಗ್ಬೋದು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಶಿವಣ್ಣ ಅವರು ಗೋಸ್ಟ್ Chapter 2 ಇದೆ, ಅದನ್ನ ಡೈರೆಕ್ಟ್ರು ಆಮೇಲೆ ಏನನ್ನ ಆಮೇಲೆ ಏನನ್ನ ಅಂತ ತಡ್ಕೊಳಕ್ ಆಗ್ತಾ ಇಲ್ಲ. ಈ ಖುಷಿ ಈ ನಿಮ್ ಮುಂದೆ ಆ ಖುಷಿ ಏನು ಬೆಲೆ ಕಟ್ಟಕ್ಕಾಗಲ್ಲ, ಆದ್ರೂ ಹೇಳ್ಬಿಟ್ಟಿದ್ದೀನಿ, ಸಾರಿ ಸರ್. ಆಮೇಲೆ ಸಿನಿಮಾ ಬಗ್ಗೆ ಏನ್ ಕೇಳಿದ್ರು ಹೇಳ್ಬಿಡಿ ಅಂತ ಹೇಳಿದ್ದಾರೆ ನಮ್ಮ ಡೈರೆಕ್ಟ್ರು. ಅವ್ರಿಗೆ ಬಿಟ್ಬಿಡ್ತೀನಿ ಎಲ್ಲ, ಅವ್ರಿಗೆ ಹೇಳ್ಕೊಳ್ಳಿ ಸಿನಿಮಾ ಬಗ್ಗೆ. ಯಾಕೆಂದ್ರೆ ನಾವೇನು ಒಂದು ಅನುಪಮ್ ಕೇರ್ ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದ್ರು. ನಾನು ಒಂದ್ ದಿವಸ ಹೇಳ್ಬಿಟ್ಟಿದ್ದೆ, ಅವತ್ತು ನಮಗೆ ಟ್ಯಾಗ್ ಸಿಪ್ ಹಾಕ್ಬಿಟ್ಟಿದ್ದಾರೆ, ಏನು ಹೇಳ್ಬಿಡಿಯಪ್ಪ ನಾನು ಹೇಳ್ಕೊಂತೀನಿ ಅಂತ. ಯಾಕೆ ಏನೋ ಸಸ್ಪೆನ್ಸ್ ಅವ್ರದ್ದು ಕಥೆಯಲ್ಲಿ ಅದಿದೆ, ಅದಕ್ಕೋಸ್ಕರ ಇನ್ನು ನನಗೆ ಅರ್ಥಪಟ್ಟ ಕತೆ ಹೇಳಿದ್ದು ಅವರು, ಇನ್ನು ನಾನು ಎಲ್ಲಾರ ನಿಮ್ಗೆ ಹೇಳ್ಬಿಡ್ತೀನಿ ಅಂತ. ಸೊ ಹಂಗಾಗಿ ಮಿಕ್ಕಿದ್ದೆಲ್ಲ ಅವರೇ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಸರ್ ನಮ್ಮ ಹೇಳಿ.